ಬಸವ ಸಿದ್ಧಾಂತದ ಮಾತುಗಳಿವು. ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ಕನಿಷ್ಠರಾಗುವರಯ್ಯ. ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು, ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಶ್ರೇಷ್ಠರಾಗುವರಯ್ಯ, ಶ್ರೇಷ್ಠರಾಗುವರಯ್ಯ. ಬುದ್ಧ, ಬಸವ, ಅಂಬೇಡ್ಕರ್, ಭೀಮ, ಬುದ್ಧ, ಬಸವ, ಭೀಮ ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸಿ, ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸಿ ಶ್ರಮಿಸಿ ಶ್ರೇಷ್ಠರಾಗಿ ಅಮರರಾಗಿಯರಯ್ಯ, ಶ್ರೇಷ್ಠರಾಗಿ ಅಮರರಾಗಿಯರಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಸಗಮಧನಿ ಸಾನಿಧ ಮಗ ಸಗಮಧನಿ ಸಾನಿಧ ಮಗ ಸ ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು, ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು, ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ಕನಿಷ್ಠರಾಗುವರಯ್ಯ. ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ಕನಿಷ್ಠರಾಗುವರಯ್ಯ. ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು, ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಶ್ರೇಷ್ಠರಾಗುವರಯ್ಯ, 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 ಶ್ರೇಷ್ಠರಾಗುವರಯ್ಯ. ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು, ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಶ್ರೇಷ್ಠರಾಗುವರಯ್ಯ, ಶ್ರೇಷ್ಠರಾಗುವರಯ್ಯ, ಶ್ರೇಷ್ಠರಾಗುವರಯ್ಯ. ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ, ಕನಿಷ್ಠರಾಗುವರಯ್ಯ. ಬುದ್ಧ, ಬಸವ, ಅಂಬೇಡ್ಕರರು ಬುದ್ಧ,
ಬಸವಾ ಅಂಬೇಡ್ಕರರು ಬುದ್ಧ ಬಸವಾ ಅಂಬೇಡ್ಕರರು ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸಿ ಶ್ರಮಿಸಿ ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸಿ ಶ್ರಮಿಸಿ ಶ್ರೇಷ್ಠರಾಗಿ ಅಮರರಾಗಿರುವರಯ್ಯ ಶ್ರೇಷ್ಠರಾಗಿ 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 ಅಮರರಾಗಿರುವರಯ್ಯ ಶ್ರೇಷ್ಠರಾಗಿ ಅಮರರಾಗಿರುವರಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಶ್ರೇಷ್ಠರಾಗುವರಯ್ಯ 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 ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ ಬುದ್ಧ ಬಸವ ಅಂಬೇಡ್ಕರರು ಬುದ್ಧ ಬಸವ ಬುದ್ಧ ಬಸವ ಅಂಬೇಡ್ಕರರು ಬುದ್ಧ ಬಸವ ಅಂಬೇಡ್ಕರರು ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸಿ 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 ಬುದ್ಧ ಬಸವ ಅಂಬೇಡ್ಕರರು ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸಿ ಶ್ರಮಿಸಿ ಶ್ರೇಷ್ಠರಾಗಿ ಅಮರರಾಗಿರುವರಯ್ಯ 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 ಬುದ್ಧ ಬಸವ ಅಂಬೇಡ್ಕರರು ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸಿ 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 ಶ್ರೇಷ್ಠರಾಗಿ ಅಮರರಾಗಿರುವರಯ್ಯ 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 ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಮಿತ್ರರಾಗಿರುವಂಥ ಕೆಂದೋಳಿಯವರು ಹಾಡಿದ ವಚನ ವ್ಯಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಕನಿಷ್ಠರಾಗುವರಯ್ಯ ಸಮಷ್ಟಿ ಕಲ್ಯಾಣಕ್ಕೆ ಶ್ರಮಿಸುವವರು ಶ್ರೇಷ್ಠರಾಗುವರಯ್ಯ ಮನುಷ್ಯನ ಬದುಕು ಪ್ರತಿಯೊಂದು ಪ್ರಾಣಿಗಳು ಬದುಕಲಿಕ್ಕೆ ಬಯಸ್ತಾ ಇದ್ದಾವೆ ಪ್ರಾಣಿಗಳ ಜೀವನ ಹೊಟ್ಟೆಗೆ ಆಹಾರ ಸಿಕ್ಕರೆ ಸಾಕು ಅಂದು ಊಟ ಮಾಡುತ್ತವೆ ವಿರಮಿಸುತ್ತವೆ ಮತ್ತೆ ಬೆಳಗಿನ ಜಾವ ಪುನಃ ಊಟಕ್ಕೆ ಹಾತೊರೆಯುತ್ತವೆ ಇದು ಪ್ರಾಣಿಜನ್ಯ ಸ್ವಭಾವ ಮನುಷ್ಯನೂ ಪ್ರಾಣಿಯೇ ಆದರೆ ಬುದ್ಧಿಜೀವಿ ವಿಚಾರಜೀವಿ ಭಾವಜೀವಿ ಇತರ ಪ್ರಾಣಿಗಳಿಗೂ
ಆ ಮನುಷ್ಯರಿಗೂ ಇರುವ ವ್ಯತ್ಯಾಸ ಮೂಲಭೂತವಾಗಿ ಮನುಷ್ಯ ವಿಚಾರ ಮಾಡುತ್ತಾನೆ ಬೌದ್ಧಿಕವಾಗಿ ತನ್ನ ಬಗ್ಗೆ ತನ್ನವರ ಬಗ್ಗೆ ಸಮಾಜದ ಬಗ್ಗೆ ವಿಚಾರ ಮಾಡುವಂತ ಪ್ರವೃತ್ತಿಯನ್ನು ಆ ಭಗವಂತ ನಮಗೆ ದಯಪಾಲಿಸಿದಾನೆ ನಾನು ಬದುಕಬೇಕು ನನ್ನವರು ಬದುಕಬೇಕು ಎನ್ನುವ ಮನೋಭಾವನೆ ಪ್ರತಿಯೊಬ್ಬರಲ್ಲಿಯೂ ಇದ್ದೇ ಇರುತ್ತೆ ಅದು ಇಲ್ಲಿ ನಾನು ಈ ವಚನದಲ್ಲಿ ಹೇಳಲಿಕ್ಕೆ ಬಯಸುವಂತಹದ್ದು ವ್ಯಷ್ಟಿ ಕಲ್ಯಾಣ ನನ್ನ ವೈಯಕ್ತಿಕ ಕಲ್ಯಾಣ ನಾನಷ್ಟೇ ಬದುಕಬೇಕು ಎನ್ನುವಂತ ಮನೋಭಾವನೆ ಬಸವ ಸಿದ್ಧಾಂತಕ್ಕೆ ಅನುಗುಣವಾಗಿ ವ್ಯಷ್ಟಿ ಕಲ್ಯಾಣವೂ ಆಗಬೇಕು ಸಮಷ್ಟಿ ಕಲ್ಯಾಣವೂ ಆಗಬೇಕು ಅಂಗದ ಮೇಲೆ ಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡುವಂತಹದ್ದು ಕುರುವಿನ ಪೂಜೆ ಮಾಡುವಂತಹದ್ದು ಇದು ವ್ಯಷ್ಟಿ ಕಲ್ಯಾಣ ವೈಯಕ್ತಿಕ ಕಲ್ಯಾಣಕ್ಕಾಗಿ ಆ ಭಗವಂತನನ್ನ ಸ್ಮರಿಸುವಂತ ಒಂದು ಕ್ರಿಯೆ ಇದರ ಮೂಲಕವಾಗಿ ನಾವು ಸಾತ್ವಿಕ ಮನೋಭಾವನೆಯನ್ನು ಪಡೆದುಕೊಳ್ಳಬಹುದು ಇಲ್ಲವೆಂದಲ್ಲ ಆ ಪರಮಾತ್ಮನನ್ನು ಕಂಡುಕೊಳ್ಳಕ್ಕೆ ಪ್ರಯತ್ನಿಸಬಹುದು ಇಲ್ಲವೆಂದಲ್ಲ ಅದರ ಜೊತೆಗೆ ನನ್ನೊಂದಿಗೆ ನನ್ನ ಹೆಂಡತಿ ಮಕ್ಕಳು ನನ್ನ ಸಮಾಜ ನಮ್ಮ ನೆರೆಹೊರೆ ನಮ್ಮ ಊರು ನಮ್ಮ ಜಿಲ್ಲೆ ನಮ್ಮ ದೇಶ ಜಗತ್ತು ಇಲ್ಲಿ ಕೋಟಿ ಕೋಟಿ ಜನರಿದ್ದಾರೆ ಕೋಟಿ ಕೋಟಿ ಜೀವಿಗಳಿದ್ದಾವೆ ವಿಚಾರ ಮಾಡುವಂತ ಮನುಷ್ಯ ತಾನು ಬದುಕುವದರ ಜೊತೆಗೆ ಇತರರ ಬಗ್ಗೆ ವಿಚಾರ ಮಾಡುವಂತ ಮನೋಪ್ರವೃತ್ತಿ ಯಾರಲ್ಲಿ ಇರುತ್ತದೆಯೋ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಪರಿಗಣಿಸಲ್ಪಡುತ್ತಿದ್ದಾರೆ ಈಗಿಲ್ಲೇ ವ್ಯಷ್ಟಿ ಕಲ್ಯಾಣ ನನ್ನ ವೈಯಕ್ತಿಕ ಕಲ್ಯಾಣವೇ ಅಷ್ಟೇ ಮುಖ್ಯವಲ್ಲ ಉದಾಹರಣೆಗಾಗಿ ನಾವು ಕೊಡುವಂತ ಅನೇಕ ವ್ಯಕ್ತಿಗಳು ಜಗತ್ತಿನಲ್ಲಿ ಸಾಕಷ್ಟು ಜನ ಇದ್ದಾರೆ ದಾರ್ಶನಿಕರು ಬುದ್ಧ ಬಸವ ಅಂಬೇಡ್ಕರ್ ನಾವಿಲ್ಲಿ ಮೂರು ಜನರ ಉಲ್ಲೇಖ ಮಾಡಿದ್ರೆ ಅಷ್ಟೇ ಪ್ರಸ್ತುತವಾಗಿ ಇರುವಂತಹದ್ದು ಇಡೀ ಜಗತ್ತಿನಲ್ಲಿ ಬಿಜಿ ವಿಚಾರ ಮಾಡ್ತಾ ನಾವು ಹೋದಾಗ ಯಾರು ತನಗಾಗಿ ಬದುಕುತ್ತಾರೆಯೋ ಅವರು ತಾಮಸ ಗುಣಿಗಳು ಮನುಷ್ಯರಲ್ಲಿ ಮೂರು ಗುಣಗಳಿದ್ದಾವೆ ಮೂರು ಗುಣಗಳು ಒಂದು ತಾಮಸ ಗುಣ ಮತ್ತೊಂದು ರಾಜಸ ಗುಣ ಮತ್ತೊಂದು ಸಾತ್ವಿಕ ಗುಣ ಅಂತ ಹೇಳಿ ಈ ಮೂರು ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತವೆ ಆದರೆ ಯಾರು ತನಗಾಗಿ ಬದುಕುತ್ತಾರೋ ಅವರು ತಾಮಸ ಗುಣಿಗಳು ಅಷ್ಟೇ ಅಲ್ಲ ಅವರಿಗೆ ನಾವು ಧನುಜರು ಎಂದು ಕರೆಯಬಹುದು ರಾಕ್ಷಸರು ಎಂದು ಕರೆಯಬಹುದು ಅದು ತಾಮಸ ಗುಣದ ಸಂಕೇತ ಅದು ಮತ್ತೊಬ್ಬರ ಗೊಡವೆಗೆ ಹೋಗುವುದೇ ಇಲ್ಲ ತಾನಾಯಿತು ತನ್ನ ಊಟವಾಯಿತು ತನ್ನ ಜೀವನವಾಯಿತು ತನ್ನ ಬದುಕಾಯಿತು ಇಷ್ಟೇ ತನ್ನ ಕುಟುಂಬ ತನ್ನ ಮನೆ ಇಷ್ಟೇ ಇದು ತಾಮಸ ಗುಣಿಗಳ ಲಕ್ಷಣ ಇದು ಹಣವನ್ನು ಗಳಿಸಬೇಕು ಕಾಯಕ ಮಾಡಬೇಕು ಹಣ ಗಳಿಸಬೇಕು ಕುಡಿಡಬೇಕು ಮತ್ತೊಬ್ಬರಿಗೆ ಅದರಲ್ಲಿ ಅವಕಾಶವೇ ಇಲ್ಲ ಇದು ತಾಮಸ ಗುಣಿಗಳ ಲಕ್ಷಣ ರಾಜಸ ಗುಣ ಒಂದಿದೆ ನಾನು ಕೆಲಸ ಮಾಡಿದಂತ ಸಂಪತ್ತಿನಲ್ಲಿ ನಾನು ಅದನ್ನು ವಿನಿಯೋಗಿಸಬೇಕು ಜೊತೆಗೆ ನನ್ನವರಿಗೆ ವಿನಿಯೋಗಿಸಬೇಕು ಹೆಂಡತಿ ಮಕ್ಕಳು ಬಂಧುಗಳು ಬಳೆಯ ಅಳಿಯ ಮಾವ ಚಿಗಪ್ಪ ದೊಡ್ಡಪ್ಪ ಹೀಗೆ ಇವರೆಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನುವಂಥ ಮನೋಭಾವನೆಯನ್ನು ಸ್ವಲ್ಪ ವಿಶಾಲ ಮನೋಭಾವನೆ ಬರುತ್ತೆ ಅದು ಮೊದಲನೆಯದು ಅತ್ಯಂತ ಸಂಕುಚಿತವಾದ ಮನೋಭಾವನೆ ಎರಡನೇ ರಾಜಸ ಗುಣದಲ್ಲಿ ನನ್ನವರು ಎನ್ನುವಂಥ ಮನೋಭಾವನೆ ಬರುತ್ತೆ ನನ್ನವರು ಎನ್ನುವ ಮನೋಭಾವನೆ ಬಂದಾಗ ಬಂಧು ಬಳಗ ಮಕ್ಕಳು ಮರಿ ಇವೆಲ್ಲ ತನ್ನಂತಾನೆ ಬರೆದಿದ್ದಾವು ಅದು ರಾಜಸ ಗುಣಿಗಳ ಲಕ್ಷಣ ಇನ್ನೊಂದು ಗುಣ ಇದೆ ಸಾತ್ವಿಕ ಗುಣ ನಾನು ಬದುಕಬೇಕು ಬದುಕುವುದರ ಜೊತೆಗೆ ನನ್ನವರು ಬದುಕಬೇಕು ನನ್ನವರು ಬದುಕುವುದರ ಜೊತೆಗೆ ಇಡೀ ಸಮಷ್ಟಿ ಕಲ್ಯಾಣವೂ ಆಗಬೇಕು ಸಮಸ್ತ ಜನರು ಬದುಕಬೇಕು ಸಮಸ್ತ ಜೀವಿಗಳು ಬದುಕಬೇಕು ಇದು ಸಾತ್ವಿಕ ಗುಣ ಇಂಥ ಸಾತ್ವಿಕ ಗುಣದ ವ್ಯಕ್ತಿಗಳು ದೊರೆಯುವಂತಹದ್ದು ಬಹಳ ಅಪರೂಪ ಹಾಗಾದ್ರೆ ಈ ಸಾತ್ವಿಕ ಗುಣದ ಮುಖ್ಯ ಲಕ್ಷಣವೇನಪ್ಪ ಅಂಗಾರಲ್ಲಿ ತನಗಾಗಿಯೇ ಬದುಕುವುದು ಮುಖ್ಯವಲ್ಲ ತಾನು ಇತರರಿಗಾಗಿ ಬದುಕಬೇಕು ಎನ್ನುವಂಥ ಮನೋಭಾವನೆ ಪ್ರಸ್ತುತವಾಗಿರುವಂಥ ಒಬ್ಬ ಪ್ರೆಸೆಂಟ್ ಸಿಚುಯೇಷನ್ನಲ್ಲಿರುವಂಥ ಒಬ್ಬ ಪೂಜ್ಯ ವ್ಯಕ್ತಿಗಳ ಹೆಸರನ್ನು ನಿಮಗೆ ಉಲ್ಲೇಖ ಮಾಡಿ ತೋರಿಸ್ತಾ ಇದ್ದೇನೆ ನಾನು ತುಮಕೂರಿನಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ತಮಗೆಲ್ಲ ಗೊತ್ತಿವೆ ಸಿದ್ಧಗಂಗಾ ಮಠ ಸುಮಾರು 111 ವರ್ಷ ಬದುಕಿದ್ದಾರೆ ಇವತ್ತವರು ಪ್ರತಿನಿತ್ಯ 4 ಗಂಟೆಗೆ ಹೇಳ್ತಾರೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ತಾರೆ ತಮ್ಮ ವೈಯಷ್ಟಿ ಕಲ್ಯಾಣವನ್ನು ಬಯಸ್ಕೊಳ್ತಾರೆ ಜೊತೆಗೆ ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ ಜೊತೆಗೆ ಇಡೀ ಸಮಾಜಕ್ಕೆ ಅವರು ಕಲ್ಯಾಣವನ್ನು ಬಯಸ್ತಾರೆ ನಿಮಗೆ ಆಶ್ಚರ್ಯ ಆಗಬಹುದು ಪ್ರತಿನಿತ್ಯ ಆ ಶಿವಕುಮಾರ ಸ್ವಾಮಿಗಳ ಸಿದ್ಧಗಂಗಾ ಮಠದಲ್ಲಿ 10,000 ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಾರೆ 10,000 ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾರೆ ಅವರ ಎಜುಕೇಷನ್ ಅವರ ಬಟ್ಟೆ ಅವರ ಬರೇ ಅವ್ರದ್ದೆಲ್ಲ ಯೋಗಕ್ಷೇಮ ಎಲ್ಲವನ್ನೂ ಆ ಸ್ವಾಮೀಜಿಯವರು ಆಡಳಿತ ಮಂಡಳಿ ಎಲ್ಲ ಕೂಡಿಕೊಂಡು ಆ ಕೆಲಸ ಮಾಡಿದ್ದಾರೆ ಅವರು ಅಲ್ಲಿ ಲಿಂಗಾಯತ ಬ್ರಾಹ್ಮಣ ಮರಾಠ ಮುಸ್ಲಿಮ್ಸು ಯಾವುದೇ ಜಾತಿ ಇಲ್ಲವೇ ಇಲ್ಲ ಮನುಷ್ಯರಷ್ಟೇ ಅದು ವಿಶೇಷವಾಗಿ ಬಡ ಕುಟುಂಬದಿಂದ ಬಂದಂಥ ಮಕ್ಕಳು 10,000 ವಿದ್ಯಾರ್ಥಿಗಳಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ಊಟ ಸಾಯಂಕಾಲ ಉಪಹಾರ ರಾತ್ರಿ ಊಟ ವಸತಿ ಸಿದ್ಧಗಂಗಾ ಸ್ವಾಮೀಜಿಯವರು
ವೆಸ್ಟ್ ಕಲ್ಯಾಣಕ್ಕೆ ಅಷ್ಟೇ ಬಯಸಿದ್ದರೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಆಗಲಿಕ್ಕೆ ಸಾಧ್ಯವೇ ಇದ್ದಿಲ್ಲ, ಅವರ ಜೀವನ ಬದುಕು ವ್ಯರ್ಥವಾಗ್ತಾ ಇತ್ತು. ಇವತ್ತು ಸುಮಾರು 111 ವರ್ಷ ಬದುಕಿದಂತಹ ಆ ಸ್ವಾಮೀಜಿಯವರು ಸುಮಾರು 80-85 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರು ಜಗತ್ತಿನಾದ್ಯಂತ ಅನೇಕ ವ್ಯಕ್ತಿಗಳು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಸೈಂಟಿಸ್ಟ್ ಆಗಿ, ರಾಜಕಾರಣಿಗಳಾಗಿ ಅನೇಕ ಮಹಾ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರು ಇದು ಸಮಷ್ಟಿ ಕಲ್ಯಾಣ ಬಯಸುವಂತ ವ್ಯಕ್ತಿಯ ಲಕ್ಷಣ ಇದು. ಹಾಗಾದರೆ ಇಲ್ಲಿ ಇದು ವಾಸ್ತವಿಕ ಸತ್ಯ. ಇದು ನಾನು ಪುರಾಣ ಹೇಳುವುದಿಲ್ಲ, ಪುರಾಣದಲ್ಲಿ ಅನೇಕ ಕಥೆಗಳು ಬರೆದಿದ್ದಾವೆ, ಕಾಲ್ಪನಿಕ ಕಥೆಗಳು, ಅವು ಮುಖ್ಯವಲ್ಲ. ಹಾಗಾದರೆ ಇಲ್ಲಿ ಇದೇ ರೀತಿಯಾಗಿ ಈ ಸಮಷ್ಟಿ ಕಲ್ಯಾಣಕ್ಕಾಗಿ ಬಸವಣ್ಣನವರು ಒಂದು ವಿಶಿಷ್ಟವಾದಂಥ ಪರಂಪರೆಯನ್ನು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ನೀನು ಕೆಲಸ ಮಾಡು, ಕಾಯಕ ಮಾಡು, ಜೊತೆಗೆ ಸಮಷ್ಟಿ ಕಲ್ಯಾಣಕ್ಕೆ, ಜಂಗಮದ ಕಲ್ಯಾಣಕ್ಕಾಗಿ, ಎಲ್ಲರ ಕಲ್ಯಾಣಕ್ಕಾಗಿ ನಾವು ಶ್ರಮಿಸಬೇಕು. ನೆಲ್ಸನ್ ಮಂಡೇಲಾ ಸೌತ್ ಆಫ್ರಿಕಾದಲ್ಲಿರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಮೊದಲು ಇಡೀ ಆಫ್ರಿಕಾದ ಎಲ್ಲ ಕಪ್ಪು ಜನಾಂಗದ ಹಕ್ಕುಗಳಿಗಾಗಿ ಹೋರಾಟ ಮಾಡಿದರು. ಅಷ್ಟೇ ಅಲ್ಲ, ಸುಮಾರು ಜೀವನದ ಮುಕ್ಕಾಲು ಪಾಲು ಜೀವನವನ್ನು ಸುಮಾರು 60 ವರ್ಷ ಜೈಲಲ್ಲೇ ಕಳೆದರು. ಅವರು ಅವ್ರು ನಿಜವಾಗಿ ಮನಸ್ಸು ಮಾಡಿದ್ದಪ್ಪರ ಐಷಾರಾಮಾಗಿ ಬದುಕಬಹುದಾಗಿತ್ತು ನೆಲ್ಸನ್ ಮಂಡೇಲಾ. ಅವರಿಗೆ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ಇಡೀ ಜನಾಂಗದ ಕಲ್ಯಾಣಕ್ಕಾಗಿ ಆತ ಆ ನೆಲ್ಸನ್ ಮಂಡೇಲಾ ಅವರು ಶ್ರಮಿಸಿದರು. ಅವರಿಗಾಗಿ ಅವರು ಜೈಲಿನಲ್ಲಿ ಇದ್ದರು. ನಮ್ಮ ದೇಶಕ್ಕೆ ನಾವು ಬರವಣಿಗೆ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಬಂದು ನಮ್ಮ ದೇಶಕ್ಕೆ ಬಂದಾಗ ಇಡೀ ಭಾರತ ದೇಶದ ಜನರ ಕಲ್ಯಾಣಕ್ಕಾಗಿ ಅವರು ಶ್ರಮಿಸಿದರು. ಅಷ್ಟೇ ಅಲ್ಲ, ಲಾಠಿ ಏಟು ತಂದರು, ಬೂಟಿನ ಒತ್ತೆ ತಂದರು, ಜೈಲಿಗೆ ಹೋದರು, ಕೂಳಿಲ್ದಂಗೆ ನಿಂತ್ಕೊಂಡ್ರು. ಹೀಗೆ ಅನೇಕ ದೈಹಿಕ ಮಾನಸಿಕ ಭಾವನಾತ್ಮಕ ತೊಂದರೆಗಳನ್ನು ಅವರು ಅನುಭವಿಸಿದರು. ಯಾವ ಸಲುವಾಗಿ ಇಡೀ ಭಾರತೀಯ ಎಲ್ಲರ ಕಲ್ಯಾಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಶ್ರಮಿಸಿದರು. ಇದೇ ರೀತಿಯಾಗಿ ಪ್ರಾಚೀನ ಕಾಲದಿಂದಲೂ ಸಹಿತ ನಮ್ಮ ಬುದ್ಧ, ನಮ್ಮ ಬಸವಣ್ಣನವರು, ಸ್ವಾತಂತ್ರ್ಯ ಸಂದರ್ಭದಲ್ಲಿದ್ದಾಗ ಅಂಬೇಡ್ಕರ್ ಅವರು, ಇವರೆಲ್ಲರೂ ಇಡೀ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಆರೋಗ್ಯಕ್ಕಾಗಿ ಹೋರಾಟ ಮಾಡಿದರು. ಅವರು ಬುದ್ಧ ಜ್ಞಾನಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದರ ಜೊತೆಗೆ ಆತ ತಾನೊಬ್ಬನೇ ಜ್ಞಾನಿ ಆಗಲಿಲ್ಲ, ಇಡೀ ಸಮಾಜದ ಕಲ್ಯಾಣವನ್ನು ಬಯಸ್ತಾ 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 ಲೋಕ ಸಂಚಾರಕ್ಕೆ ಹೊರಟ. ನೋಡ್ರಿ, ವೈಯಕ್ತಿಕ ಕಲ್ಯಾಣಕ್ಕಾಗಿ ಆತ ತಪೋಜನತನಾದ, ಧ್ಯಾನಸ್ಥನಾದ, ಅಷ್ಟೇ ಅಲ್ಲ ದೈಹಿಕವಾಗಿ ದುರ್ಬಲಾದ, ದುರ್ಬಲನಾಗಿ ಅರಿವು ಮೂಡಿದಾಗ ಆತ ತನ್ನ ದೇಹವನ್ನು ಕಾಪಾಡಿಕೊಂಡ, ಕಾಪಾಡಿಕೊಂಡು ಜೊತೆಗೆ ಇಡೀ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟ. ಪ್ರೀತಿಯಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ, ಈ ಜಗತ್ತು ನಿಂತಿರುವಂತಹದ್ದು ಪ್ರೀತಿಯಿಂದ ಎನ್ನುವ ಸಂದೇಶವನ್ನು, ಆಸೆ ದುಃಖಕ್ಕೆ ಮೂಲ ಎನ್ನುವ ಸಂದೇಶವನ್ನು ಕೊಟ್ಟ. ಅದರ ಮೂಲಕವಾಗಿ ಜನರು ಜಾಗೃತರಾದರು, ಎಚ್ಚತ್ತರು. ಕೇವಲ ಜ್ಞಾನವಾದರೆ ವ್ಯರ್ಥ, ಜ್ಞಾನ ಉಪಯುಕ್ತವಲ್ಲ. ಉಪಯುಕ್ತ ಬೇಕು, ಆದರೆ ಅದು ಕ್ರಿಯಾರೂಪದಲ್ಲಿ ಬರಬೇಕು. ಕ್ರಿಯಾರೂಪದಲ್ಲಿ ಬಂದಾಗ ಮಾತ್ರ ಅದಕ್ಕೆ ಮೌಲ್ಯವಿದೆಯೇ ಹೊರತು ಜ್ಞಾನ ಕೇವಲ ಬರೇ ಪುಸ್ತಕದ ಬದನೆಕಾಯಿ ಆದ್ನಪ್ಪರ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಜ್ಞಾನ ಅತ್ಯಮೂಲ್ಯವಾಗಿರುವಂಥದ್ದು, ಅದು ಬೇಕೇ ಬೇಕು, ಆದರೆ ಅದು ಕ್ರಿಯೆಯಲ್ಲಿ ಬರಬೇಕು. ಆ ಕ್ರಿಯೆಯಲ್ಲಿ ಬರಬೇಕಪ್ಪರ ಸಮಷ್ಟಿ ಕಲ್ಯಾಣವನ್ನು ಆ ವ್ಯಕ್ತಿ ಬಯಸಬೇಕಲ್ಲಿ. ಸಮಷ್ಟಿ ಕಲ್ಯಾಣ ಬಯಸುವಂಥ ವ್ಯಕ್ತಿಗಳು ಬುದ್ಧ. ಬಸವಣ್ಣನವರಂತೂ ಕಾಯಕ ದಾಸೋದ ಮೂಲಕವಾಗಿ, ಪ್ರಸಾದದ ಮೂಲಕವಾಗಿ ಸಮಷ್ಟಿ ಕಲ್ಯಾಣವನ್ನು ನಿತ್ಯ ನಿರಂತರವಾಗಿ ಪಾಲನೆ ಮಾಡಲಿಕ್ಕೆ ಹತ್ತಿದ್ರು. ಅವರು ಅಲ್ಲಿ ಯಾವುದೇ ವರ್ಗ ನೋಡಲಿಲ್ಲ, ವರ್ಣ ನೋಡಲಿಲ್ಲ, ಲಿಂಗಭೇದವನ್ನು ನೋಡಲಿಲ್ಲ, ಯಾವುದನ್ನು ನೋಡಲಿಲ್ಲ. ಅವರು ಎಲ್ಲರೂ ಚೆನ್ನಾಗಿ ಬದುಕಬೇಕು, ಕಾಯಕ ಮಾಡಬೇಕು, ಸಮಾಜಕ್ಕೆ ಕಲ್ಯಾಣವನ್ನು ಬಯಸಬೇಕು. ಹಂಗಾರೆ ಹೀಗೆ ರೀತಿಯಾಗಿ ಅಂಬೇಡ್ಕರ್ ಅವರು, ಭೀಮ, ನಾನು ಇಲ್ಲಿ ಭೀಮ ಅಂತ ಕಂಡಿದ್ದೇನಲ್ಲ, ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಅಸ್ಪೃಶ್ಯ ಜನಾಂಗ ಸಾವಿರ ಸಾವಿರ ವರ್ಷಗಳಿಂದ ಪುರೋಹಿತಶಾಹಿಯ ದಬ್ಬಾಳಿಕೆಯಲ್ಲಿ ಶೋಷಣೆ ಒಳಗಾಗಿ ದನಿ ಇಲ್ಲದೆಯೇ, ಕೂಳಿಲ್ಲದೆಯೇ, ನಾಯಿ ನರಿಗಳಿಗಿಂತಲೂ ಕೀಳಾಗಿ ಬದುಕುವಂಥ ಸ್ಥಿತಿಯನ್ನು ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿ ಎಂದು ನಾವು ಕರೆಯುತ್ತೇವಲ್ಲ, ಆ ಮನುಸ್ಮೃತಿಯ ಮೂಲಕವಾಗಿ ಈ ಜನರನ್ನು ಪ್ರಾಣಿಗಳಿಗಿಂತಲೂ ಕೀಳಾಗಿ ನೋಡುವಂಥ ಮನೋಪ್ರವೃತ್ತಿ ನಮ್ಮ ದೇಶದಲ್ಲಿ ಇತ್ತು, ಈಗಲೂ ಕೆಲವು ಕಡೆ ಇದೆ.
ಇಂತ ಅಸ್ಪೃಶ್ಯರ ಸಲವಾಗಿ ಕೋಟಿ ಕೋಟಿ ಅಸ್ಪೃಶ್ಯರ ಸಲವಾಗಿ ಹರಿಜನರು ಹೊಲೆಯರು ಚಮ್ಮಾರರು ಅಂತ ನಾವು ಅತಿ ಕೀಳು ಅಂತ ಕರೀತೇವಲ್ಲ ಈ ಶೂದ್ರ ವರ್ಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಕರೀತೇವಲ್ಲ ಈ ಬ್ರಾಹ್ಮಣ ಜನ ಶೂದ್ರರನ್ನ ಅತ್ಯಂತ ನಾಯಿನರಿಗಳಂತಲೂ ಕೀಳಾಗಿ ಕಾಣ್ತಾ ಇದ್ದರು ಇವತ್ತು ಆ ರೀತಿಯಾಗಿ ಕೆಲವರು ಕಾಣ್ತಿದ್ದಾರೆ ಈ ಶೂದ್ರ ಜನಾಂಗದ ಸಲವಾಗಿ ಅಂಬೇಡ್ಕರ್ ಅವರು ಹೋರಾಟ ಮಾಡುತ್ತಿದ್ದಾರೆ ಗಾಂಧೀಜಿ ವಿರುದ್ಧವೂ ಸಹಿತ ಅವರು ಪ್ರತಿಭಟನೆ ಮಾಡ್ತಾರೆ ನಮಗೆ ಸ್ವಾತಂತ್ರ್ಯ ಬೇಕಾಗಿರುವಂತಹದ್ದು ಕೇವಲ ಬರೆ ಮುಂದುವರೆ ಜನಾಂಗಕ್ಕಲ್ಲ ಎಲ್ಲ ಜನರಿಗೂ ಬರಬೇಕು ಆ ಗಾಂಧೀಜಿ ಹೇಳಿದಂತ ಒಂದು ಮಾತನ್ನು ಅಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸುತ್ತೇನೆ ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಎಲ್ಲರೂ ಸಮಾನರು ಅಂತ ಗಾಂಧೀಜಿ ಅವರು ಹೇಳಿದಾಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಅಲ್ಲಿ ನನಗೆ ದೇವರ ಕಣ್ಣಲ್ಲಿ ಸಮಾನವಾಗಿ ಕಾಣುವುದು ಬೇಕಾಗಿಲ್ಲ ಮನುಷ್ಯರ ಕಣ್ಣಲ್ಲಿ ಎಲ್ಲರೂ ಸಮಾನವಾಗಿ ಕಾಣುವುದು ಬೇಕಾಗಿದೆ ಅಂತ ಹೇಳಿ ಅವಾಗ ಗಾಂಧೀಜಿಗೆ ಎಚ್ಚರ ಆಗ್ತಾ ಇದೆ ಅಂದ್ರೆ ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರು ಅದನ್ನ ಹೇಳಬಹುದು ಪುರಾಣದಲ್ಲಿ ಹೇಳಬಹುದು ಕಲ್ವೆ ಕಥೆ ಕಟ್ಟಬಹುದು ನಾವು ಆದರೆ ಮನುಷ್ಯ ಸಮಾಜದಲ್ಲಿ ಮನುಷ್ಯರು ಮನುಷ್ಯರನ್ನ ಸಮಾನವಾಗಿ ಕಾಣುವ ಪ್ರವೃತ್ತಿ ನನಗೆ ಬೇಕಾಗಿದೆ ಅಂತ ಕಂಡು ಹೇಳಿ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ವಿರುದ್ಧ ಪ್ರತಿಭಟನೆ ಮಾಡಿ ಹೇಳ್ತಿದ್ದಾರೆ ಅಂದ್ರೆ ಹೀಗಿದ್ದಾಗ ಯಾರು ಶೋಷಣೆಗೆ ಒಳಗಾಗಿದ್ದಾರೆಯೋ ಯಾರು ದುರ್ಬಲರಾಗಿದ್ದಾರೋ ಯಾರು ಅಸಹಾಯಕರಾಗಿದ್ದಾರೆಯೋ ಅಂಥವರ ಕಲ್ಯಾಣವನ್ನು ಬಯಸಬೇಕು ಅದು ಮನುಷ್ಯ ಸಾತ್ವಿಕ ಗುಣದ ಲಕ್ಷಣ ಅಂತ ವ್ಯಕ್ತಿ ನಿಜವಾಗಿಯೂ ಮನುಷ್ಯನಾಗುತ್ತಾನೆ ದುಡಿಯದೇ ಉಣ್ಣುವಂತಹ ವ್ಯಕ್ತಿಗಳು ನಿಜವಾಗಿ ನನ್ನ ದೃಷ್ಟಿಯಲ್ಲಿ ಅವರು ಧನುಜರು ಬೆವರು ಇಳಿಸದೇ ಉಣ್ಣುವಂತಹ ಜನ ದೇವರ ಹೆಸರಿನಲ್ಲಿ ಧರ್ಮರ ಹೆಸರಿನಲ್ಲಿ ವಂಚನೆಯ ಮೂಲಕವಾಗಿ ಬೆವರು ಇಳಿಸದೇ ಶ್ರಮಿಸದೇ ಊಟ ಮಾಡುವ ವ್ಯಕ್ತಿಗಳು ನಿಜವಾಗಿಯೂ ನಿಜ ಅರ್ಥದಲ್ಲಿ ಧನುಜರು ರಾಕ್ಷಸರು ದುಡಿದು ಉಣ್ಣುವವರು ಬೆವರಿಳಿಸಿ ದುಡಿಯುವಂತಹ ವ್ಯಕ್ತಿಗಳು ಮನುಷ್ಯರು ದುಡಿದು ಉಣ್ಣುವವರ ಜೊತೆಗೆ ದಾಸೋಹ ಮಾಡುವಂತಹ ವ್ಯಕ್ತಿಗಳು ಶರಣರು 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 ಅವರು ಸಾತ್ವಿಕ ಸ್ವಭಾವದ ವ್ಯಕ್ತಿಗಳು ತುಮಕೂರು ಸ್ವಾಮೀಜಿಯವರಾಗಲಿ ಧಾರವಾಡ ಮೃತ್ಯುಂಜಯಪ್ಪಗಳಾಗಲಿ ಭೀಮ ಅಂಬೇಡ್ಕರ್ರವರಾಗಲಿ ಬುದ್ಧನೇ ಆಗಲಿ ಬಸವನೇ ಆಗಲಿ ನೆಲ್ಸನ್ ಮಂಡೇಲಾ ಆಗಲಿ ಮಹಾತ್ಮ ಗಾಂಧೀಜಿ ಆಗಲಿ ಎಲ್ಲ ಕಾಲಕ್ಕೂ ಇವರು ಇದ್ದೇ ಇರುತ್ತಾರೆ ಆದರೆ ಜನರ ಕಡೆಗೆ ಲಕ್ಷ್ಯ ಅವರದು ಇರೋದಿಲ್ಲ ಜನರು ಆ ಕಡೆ ಲಕ್ಷ್ಯ ಕೊಡೋದಿಲ್ಲ ಅವರನ್ನು ಒಬ್ಬ ದೊಡ್ಡ ಮನುಷ್ಯರಂತ ಹಿಂಗೆ ಸರ್ಜ್ ಕರೆದು ಬಿಟ್ಬಿಡ್ತಾರೆ ಅಷ್ಟೇ ಗಾಂಧೀಜಿ 40-50 ವರ್ಷಗಳವರೆಗೂ ಹೋರಾಟ ಮಾಡಿದಂಥ ಪ್ರವೃತ್ತಿಯಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆವಾಗ ಜನ ಅವರಿಗೆ ಬೆಂಬಲ ಕೊಟ್ಟರು ಮಹಾತ್ಮ ಅಂತ ಕರೆದರು ಒಂದು ದುರಂತವನ್ನು ಇಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಸಹಿತ ಕೆಲವು ಕೋಮುವಾದಿಗಳು ಮನುವಾದಿಗಳು ಕೆಲವು ಕೋಮುವಾದಿಗಳು ಮನುವಾದಿಗಳು ಮಹಾತ್ಮ ಗಾಂಧೀಜಿಯನ್ನು ರಾಷ್ಟ್ರಪಿತ ಎಂದು ಕರೀಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇಂಥ ಅವರು ನಿಜವಾಗಿಯೂ ಧನುಜರು ರಾಕ್ಷಸರು ಇಂಥ ಸಾತ್ವಿಕ ಮನೋಭಾವನೆ ಬೆಳೆಯಬೇಕಾದ್ರೆ ಒಳ್ಳೆಯ ಸಾತ್ವಿಕ ಮನೋಭಾವನೆ ಬೆಳೆಯಬೇಕಾದ್ರೆ ಸಮಷ್ಟಿ ಕಲ್ಯಾಣವನ್ನು ನಾವು ಬಯಸಬೇಕು ಅದಕ್ಕೆ ಚಾಮರಸನ ಒಂದು ಪದ್ಯ ಬಹಳ ನೆನಪಾಗುತ್ತೆ ಸುಂದರವಾದ ಪದ್ಯ ಅದು ಇವ್ರು ಹೆಂಗೆ ಅಮರರಾಗ್ತಾರಪ್ಪ ಇವ್ರು ಹೆಂಗ್ರಿ ಇವರು ಸತ್ತವರ ಕಥೆಯೆಲ್ಲ ಜನನದ ಕುತ್ತದರೆ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲಬು ತಾನಲ್ಲ ಚಾಮರಸನ ಪ್ರಭುಲೀಲೆಯಲ್ಲಿ ಬರುವಂಥ ಪದ್ಯ 15ನೇ ಶತಮಾನದ ಒಂದು ಕೃತಿ ಇದು ಸತ್ತವರ ಕಥೆಯೆಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವ ಸೀಮೆಯ ಹೊಲಬು ತಾನಲ್ಲ ಮತ್ತಮತಿಗಳ ಗೋಷ್ಠಿಯಲ್ಲ ಸತ್ಯ ಶರಣರು ತಿಳಿಯುವುದಿ ಪ್ರಭುಲಿಂಗಲೀಲೇನು ಸತ್ಯ ಶರಣರು ತಿಳಿಯುವುದಿ ಪ್ರಭುಲಿಂಗಲೀಲೇನು ಸತ್ತು ಹುಟ್ಟಿ ಸತ್ತು ಹೋಗುವಂಥ ನಮ್ಮ ನಿಮ್ಮಂಥ ಜನರು ಕಣ್ಮರೆಯಾಗಿ ಹೋಗ್ಬಿಡ್ತಾರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗ್ತಿದ್ದಾರೆ ಆ ಅಲ್ಲಮ ಪ್ರಭು ಸಿದ್ಧರಾಮ ಅಕ್ಕ ಮಹಾದೇವಿ ಡೋಹರ ಕಕ್ಕಯ್ಯ ಸತ್ಯಕ್ಕ ಇಂಥ ವ್ಯಕ್ತಿಗಳು ಶರಣರು ಇದ್ದಾರಲ್ಲ ಇವರು ಸತ್ತಲ್ಲ ಅವರು ಅಮರರಾಗಿಯೇ ಇದ್ದಾರೆ ಅವರು ಜೀವಂತವಾಗಿದ್ದಾರೆ ನೋಡ್ರಿ 900 ವರ್ಷ ಹಿಂದೆ ರಚನೆ ಮಾಡಿದಂತಹ ವಚನಗಳು ಇವತ್ತು ನಮ್ಮನ್ನು ಜೀವಂತವಾಗಿಟ್ಟಿದ್ದೇವೆ ಅಷ್ಟೇ ಅಲ್ಲ ಇವತ್ತಿಗೂ ಸಹಿತ ನಮಗೆ ಉಪದೇಶ ಕೊಡ್ತಿದ್ದಾವು ಇವತ್ತು ಸಹಿತ ನಮ್ಮ ಮಾನವೀಯ ಸ್ವಭಾವವನ್ನು ಕಲಿಸಲಿಕ್ಕೆ ಪ್ರೇರೇಪಣೆ ಕೊಡ್ತಿದ್ದಾವು ಆ ವಚನ ಸಾಹಿತ್ಯ ವಚನಗಳು ಒಬ್ಬ ಸತ್ಯಕ್ಕೆ ಹೇಳಿದ ಮಾತು ಒಬ್ಬ ಮೂಳಿಗೆ ಮಾರ ಹೇಳಿದಂಥ ಒಂದು ಮಾತು ಅಂದರೆ ಆ ಮಾತಿನ ಮೂಲಕವಾಗಿ ನಾವು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಯಾರು ಸಮಾಜಕ್ಕಾಗಿ ದುಡಿತಾರೋ ಅವರು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾನೆ ಅವರಿವರ ಹೆಗಲ ಮೇಲೇರಿ ಮೆರೆಯುವವರು ಕೆಳಗೆ ಇಳಿಯಲೇಬೇಕಯ್ಯ ಕೆಳಗೆ ಇಳಿಯಲೇಬೇಕು ಅಂದಣದಲ್ಲಿ ಕುಳಿತವರು ಕೆಳಗೆ ಇಳಿಯಲೇಬೇಕು ಜನರ ಹೃದಯ ಮಂದಿರದಲ್ಲಿ ಕುಳಿತವರು ಇಳಿಯಲಾರರಯ್ಯ ಅಳಿಯಲಾರರಯ್ಯ ಉಳಿದೇ ಉಳಿಯವರಯ್ಯ ಉಳಿದೇ ಉಳಿಯವರಯ್ಯ ಅವರು ಅಮರರಾಗುತ್ತಾರೆ ನಿತ್ಯ ನೂತನರಾಗುತ್ತಾರೆ ನಿತ್ಯ ನಿರಂತರ ಆಗುತ್ತಾರೆ ಚಿರಂಜೀವಿಗಳಾಗುತ್ತಾರೆ ಸ್ವಾಮಿ ವಿವೇಕಾನಂದ ವ್ಯಕ್ತಿಯಾಗಲಿ ಅಂಬೇಡ್ಕರ್ನೇ ಇರುವಲ್ಲಕ್ಕೆ ಬಸವಣ್ಣ ಇರುವಲ್ಲಕ್ಕೆ ಬುದ್ಧನೇ ಇರುವಲ್ಲಿ ಇಂಥ ವ್ಯಕ್ತಿಗಳು
ನಿತ್ಯ ನಿರಂತರವಾಗಿ ಜನಮನದಲ್ಲಿ ಹೃದಯ ಮಂದಿರದಲ್ಲಿ ಕುಳಿತಂತವರು ನಾಶವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಅಳಿಯುವುದು ಇಲ್ಲ ಸಾಯುವುದು ಇಲ್ಲ ನಿತ್ಯ ನಿರಂತರವಾಗಿ ಅವರು ಚಿರಂಜೀವಿಗಳಾಗಿ ಉಳಿಯುತ್ತಾರೆ ಅಂತ ವ್ಯಕ್ತಿಗಳ ಆದರ್ಶಗಳನ್ನು ಅಂತ ವ್ಯಕ್ತಿಗಳ ನಡೆನುಡಿಗಳನ್ನು ನಾವು ನಮ್ಮ ನಿಮ್ಮ ಜೀವನದಲ್ಲಿ ಬಸವ ತತ್ವಕ್ಕೆ ಅನುವರ್ತಿಯಾಗಿ ಪಾಲನೆ ಮಾಡೋಣ ಆ ಪಾಲನೆ ಮೂಲಕವಾಗಿ ನಾವು ಸಹಿತ ನಮ್ಮ ಅಳಿಲು ಸೇವೆಯನ್ನು ಈ ಬದುಕಿಗೆ ಈ ಜಗತ್ತಿಗೆ ನೀಡೋಣ ನಾವು ಸಾತ್ವಿಕ ವ್ಯಕ್ತಿಗಳಾಗಿ ಬದುಕೋಣ ಅದರ ಮೂಲಕವಾಗಿ ನಾವೆಲ್ಲರೂ ಬಸವ ತತ್ವವನ್ನು ಪಾಲನೆ ಮಾಡುತ್ತಲೇ ಅವರಂತೆಯೇ ಅಲ್ಪಾಂಶವನ್ನಾದರೂ ಉಳಿಸಿಕೊಳ್ಳೋಣ ಬೆಳೆಸಿಕೊಳ್ಳೋಣ ಪ್ರೀತಿಯಿಂದ ಬದುಕೋಣ ಶರಣು ಶರಣಾರ್ಥಿಗಳು ಬಸವಲಿಂಗಾಯ ನಮಃ.